ಆರನೇ ತಾರೀಕಿನ ದಿವಸ ಕ್ರಾಂತಿವೀರ ಕೆಚ್ಚೆದೆಯ ಕ್ರಾಂತಿವೀರ ಸಂಗೊಳ್ಳಿ ನಾಯಕನ ಮೂರ್ತಿ ಅನಾವರಣ ಗೊಳ್ಳಲಿದ್ದು ದಿವ್ಯ ಸಾನ್ನಿಧ್ಯಕ್ಕೆ ಬಹಳಷ್ಟು ಸ್ವಾಮೀಜಿಯವರು ಹಾಗೂ ನಮ್ಮ ಪ್ರೀತಿಯ ಶಾಸಕರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಸಂಗೊಳ್ಳಿ ರಾಯನ ಕೆಚ್ಚೆದೆಯ ದಿನ, ಅದು ಸ್ವತಂತ್ರ ಯೋಧ, ಅವರು ಹೇಳಲಿಕ್ಕೆ ಶಬ್ದನೇ ಇಲ್ಲ ಅಂತ ಒಂದು ವೀರನ ಮೂರ್ತಿ ಅನಾವರಣ ಬಳಸಲು ಎಲ್ಲ ಕೋಲಾರ ತಾಲೂಕಿನ ಗುರು ಹಿರಿಯರು ಹಾಗೂ ಕೋಲಾರದ ಸುತ್ತಮುತ್ತಿನ ಗ್ರಾಮಗಳಷ್ಟು ಬರ್ತಾವೆ ಅವು ಎಲ್ಲ ಗುರು ಹಿರಿಯರು ಕೂಡಿ ಈ ಒಂದು ಮೂರ್ತಿ ಅನಾವರಣ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತೇಳಿ ನನ್ನ ಒಂದು ಆಶೆ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವೀರಸೇನಾನಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣದ ಉದ್ಘಾಟನೆ ಸಮಾರಂಭದ ಈ ಪತ್ರಿಕಾಗೋಷ್ಠಿ, ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಶ್ರೀ ಅಭಿನವ ಸಿದ್ಧರತ್ನ ಮುದುಗೋಣ ಮಹಾರಾಜರು ಅಕ್ಕಲಕೋಟ ತಾಲೂಕು ಜಪ್ತ, ಶ್ರೀ ಮಾಳಿಂಗರಾಯ ಮಹಾರಾಜರು ಜಯಂತಿ ಮಠ, ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸದ್ಗುರು ಸದಾನಂದ ಶಿವಯೋಗಿ ಆಶ್ರಮ ನಾಗಲಿನಿಯವರು, ಶ್ರೀ ಸದ್ಗುರು ಸದಾನಂದ ಮಹಾರಾಜ ನಾಗಲಿಂಗೇಶ್ವರ ಆಶ್ರಮ ಮಲಗಾಂದವರು, ವೀರಮೂರ್ತಿ ಎತ್ರೇಯರು ಮತ್ತು ಮಲಗಾಂದವರು, ಶ್ರೀ ಹನುಮಂತ್ ಪೂಜಾರವರು, ಪಟ್ಟದ ಪೂಜಾರವರು, ವೀರಲಿಂಗೇಶ್ವರ ದೇವಸ್ಥಾನ ಮಲಗಾನ, ಇದನ್ನು ಉದ್ಘಾಟನೆಯನ್ನು ನಮ್ಮ ಭಾಗದ ಕ್ರಿಯಾಶೀಲ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವಾನಪಲ್ಲಿಸಾರರ ಅಮೃತಾಸ್ತ್ರದಿಂದ ಉದ್ಘಾಟನೆ ನೆರವೇರಿದ್ದು, ಹಾಗೂ ಸಮಸ್ತ ಮಲಗಾ ಗ್ರಾಮದ ಸಮಸ್ತ ಗುರಿ ಹಿರಿಯರು ಮತ್ತು ಯುವಕರೊಡನೆ ಇಡೀ ತಾಲೂಕಿನ ಕೋಲಾರ ತಾಲೂಕಿನ ಸಮಸ್ತ ಎಲ್ಲ ಗ್ರಾಮದ ಗುರಿಯರ ಜೊತೆಯಾಗಿ ಅದ್ಧೂರಿಯಾಗಿ ಈ ಸಮಾರಂಭ ಮಾಡಲಿಕ್ಕೆ ಇಚ್ಛಿಸುತ್ತೇವೆ. ಕಾರಣ ಇಷ್ಟೇ, ಸಂಗೊಳ್ಳಿ ರಾಯಣ್ಣವರು ಯಾವುದೇ ಒಂದು ಜಾತಿಗೆ ಒಂದು ಮತಕ್ಕೆ ಸೀಮಿತವಾದವರಲ್ಲ. ಇಡೀ ಸ್ವತಂತ್ರ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ತಮ್ಮದೇ ಆದಂಥ ದಿಟ್ಟ ಹೋರಾಟದ ಮುಖಾಂತರ ನಾವೆಲ್ಲ ಈ ನಾಡಿನಲ್ಲಿ ನೆಮ್ಮದಿ ಸಮೃದ್ಧಿಯಿಂದ ಇರಲಿಕ್ಕೆ ಕಾರಣೀಭೂತ ಅಂತ ಸಂಗೊಳ್ಳಿ ರಾಯಣ್ಣವರ ಒಂದು ಭವ್ಯವಾದ ಅದ್ಧೂರಿ ಮೆರವಣಿಗೆ ಮೂಲಕ, ಶ್ರೀಗಳು ಮತ್ತು ಮಾನ್ಯ ಶಾಸಕರ ಅದ್ಧೂರಿ ಮೆರವಣಿಗೆ ಮೂಲಕ ಕೊನ್ನೂರದ ಮಹಿಳಾ ಡೊಳಿನ ಸಂಘ, ತೆರಿಗೆಯ ಕರಡಿ ಮೊದಲ ಮತ್ತು ಧಾರವಾಡದ ಗೊಂಬೆ ಕುಣಿತದ ಮತ್ತು ಅದ್ಧೂರಿಯಾಗಿ ಒಂದು 500 ಕುಂಭಮೇಳದೊಂದಿಗೆ ಮೆರವಣಿಗೆ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ. ಅದಕ್ಕೆ ತಾವುಗಳು ಯಾವುದೇ ಒಂದು ಆಮಂತ್ರಣ ಪತ್ರಿಕೆ ಇಲ್ಲ, ಇದೇ ಒಂದು ಆಮಂತ್ರಣ ಪತ್ರಿಕೆ ಅಂತ ತಿಳ್ಕೊಂಡು ಸಮಸ್ತ ಎಲ್ಲ ಸಮುದಾಯದ ಜನರು ಕೋಲಾರ ತಾಲೂಕಿನ ಸಮಸ್ತ ಗುರು ಹಿರಿಯರು ಯುವಕ ಮಿತ್ರರು ಆಗಿಸ್ಬೇಕಂತ ಆಗಮನಿಸಿ ವೀರಸೇನಾನಿ ಆದಂಥ ಸಂಗೊಳ್ಳಿ ರಾಯಣ್ಣವರಿಗೆ ಗೌರವ ಸಲ್ಲಿಸಬೇಕಂತ ಈ ಪತ್ರಿಕೆ ಪ್ರಕಟಣೆ ಮೂಲಕ ಆಶಿಸುತ್ತೇವೆ, ಕೇಳಿಕೊಳ್ಳುತ್ತೇವೆ, ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ.